ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆಧೋನ್ ಯುದ್ಧ ಅಧ್ಯಾಯ ಮೂರು ಮುಯಿ ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ಮೂವತ್ತೊಂದು ಈ ಪ್ರಣಾಳಿಕೆಯು ಜಾರ್ನಿಗೆ ಬರೆದ ಒಂದು ಪತ್ರದ ರೂಪದಲ್ಲಿತ್ತು ಮತ್ತು ಸರಳವಾದ ಆದರೆ ಪರಿಣಾಮಕಾರಿಯಾದ ನುಡಿಗಳಿಂದ ಕೂಡಿ ಗಮನಾರ್ಹವಾಗಿತ್ತು ಆತನ ನಿರಂಕುಶತೆಯ ಪ್ರತಿಪಾದನೆಯನ್ನು ಖಂಡಿಸಿದ ನಂತರ ಅದು ಘೋಷಿಸಿದ್ದೇನೆಂದರೆ ಬಹಳವಾಗಿ ಪ್ರಗತಿ ಹೊಂದಿರುವ ಝೆಮ್ಸ್ಟೌಸ್ಗಳು ಝಾರ್ ಮತ್ತು ಪ್ರಜೆಗಳ ಸಾಮರಸ್ಯವನ್ನು ಮುಕ್ತವಾದ ಮಾತನಾಡುವಿಕೆಯನ್ನು ಹಾಗೂ ಕಾರ್ಯಾಂಗದ ಅನಿಯಂತ್ರತೆಯ ಮೇಲೆ ಕಾನೂನಿನ ಶ್ರೇಷ್ಠತೆಯನ್ನು ಮಾತ್ರವೇ ಕೇಳಿಕೊಂಡರು ನೀವು ಆಸ್ಥಾನಿಕರು ಮತ್ತು ಅಧಿಕಾರಿಗಳ ನಿರೂಪಣೆಗಳಿಂದ ಮೋಸ ಹೋಗಿದ್ದು ಭಯಭೀತರಾಗಿದ್ದೀರಿ ಮತ್ತು ಸರ್ವಶಕ್ತಿಯನ್ನು ಅಸೂಯೆಯಿಂದ ಕಾಯ್ದುಕೊಳ್ಳುವ ಅಧಿಕಾರಶಾಹಿಯೇ ನಿಮ್ಮ ಮೂಲಕ ಮಾತನಾಡಿದ್ದು ಎಂದು ಸಮಾಜವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತದೆ ಸಚಿವ ಸಂಪುಟದಿಂದ ಪ್ರಾರಂಭವಾಗಿ ಕನಿಷ್ಠ ಮಟ್ಟದ ದೇಶದ ಪೊಲೀಸ್ ಪೇದೆಯಲ್ಲಿ ಅಂತ್ಯಗೊಳ್ಳುವ ಅಧಿಕಾರಶಾಹಿಯು ಯಾವುದೇ ಸಾಮಾಜಿಕ ಅಥವಾ ವ್ಯಕ್ತಿಗತವಾದ ಅಭಿವೃದ್ಧಿಯನ್ನು ಹಾಗೆ ಮಾಡುತ್ತದೆ ಮತ್ತು ಚಕ್ರವರ್ತಿಯು ತನ್ನ ಜನರ ಪ್ರತಿನಿಧಿಗಳೊಂದಿಗೆ ಅವರುಗಳು ದರ್ಬಾರು ವಸ್ತ್ರದಲ್ಲಿ ಬಾರದ ಹೊರತು ಅಭಿನಂದನೆಗಳನ್ನು ಪ್ರತಿಮೆಗಳ ಮತ್ತು ಕಾಣಿಕೆಗಳನ್ನು ಸಲ್ಲಿಸದ ಹೊರತು ಮುಕ್ತವಾಗಿ ಹೊಕ್ಕು ಬಳಕೆ ಮಾಡುವುದನ್ನು ಕ್ರಿಯಾತ್ಮಕವಾಗಿ ತಡೆಗಟ್ಟುತ್ತದೆ ನಿಮ್ಮ ಭಾಷಣವು ಸಿಂಹಾಸನದ ಮುಂದೆ ಮಾತನಾಡುವ ಯಾವುದೇ ಮಾತು ನಿಷ್ಠಾವಂತವಾಗಿದ್ದರೂ ಸಹ ದೇಶದ ಅಗತ್ಯತೆಗಳಿಗಾಗಿ ಕಣ್ಣೀರಿಡುವುದು ಒರಟು ಮತ್ತು ಹಠಾತ್ ನಿರಾಕರಣೆಯನ್ನು ಮಾತ್ರ ಪೂರೈಸುತ್ತದೆ ಎಂದು ಸಾಬೀತುಪಡಿಸುತ್ತದೆ ಸಮಾಜವು ನಿಮ್ಮ ನಿಮ್ಮಿಂದ ಉತ್ಸಾಹ ಮತ್ತು ಸಹಾಯವನ್ನು ನಿರೀಕ್ಷಿಸುತ್ತದೆ ಆದರೆ ನಿಮ್ಮ ಸರ್ವಾಧಿಕಾರದ ಅನಿಸಿಕೆಗಳನ್ನು ಮಾತ್ರವೇ ಕೇಳಿಕೊಂಡಿತು ಇದು ಝಾರ್ನಿಂದ ಪ್ರತ್ಯೇಕವಿರುವುದರ ಅಭಿಪ್ರಾಯವನ್ನು ನೀಡಿತು ನೀನು ನಿನಗಾಗಿಯೇ ನಿನ್ನ ಜನಪ್ರಿಯತೆಯನ್ನು ಕೊಂಡುಕೊಳ್ಳುತ್ತಿರುವೆ ಮತ್ತು ಶಾಂತಿಯಿಂದ ಮುಂಬರಲು ಹೆಣಗುತ್ತಿರುವ ಸಮಾಜದ ಭಾಗವನ್ನೆಲ್ಲ ವಿಮುಖಗೊಳಿಸುತ್ತಿರುವೆ ಕೆಲವು ವ್ಯಕ್ತಿಗಳು ನಿನ್ನ ಭಾಷಣದಿಂದ ಆನಂದಭರಿತರಾಗಿದ್ದಾರೆ ಆದರೆ ನೀನು ಸದ್ಯದಲ್ಲಿಯೇ ಅದರ ನಿರ್ಬಲತೆಯನ್ನು ಕಂಡುಕೊಳ್ಳುವಿ ಸಮಾಜದ ಮತ್ತೊಂದು ವಿಭಾಗದಲ್ಲಿ ನಿಮ್ಮ ಭಾಷಣವು ಹಾನಿ ಮತ್ತು ನಿರುತ್ಸಾಹದ ಭವಣೆಯನ್ನುಂಟು ಮಾಡಿದೆ ಆದಾಗ್ಯೂ ಇದನ್ನು ಶಾಂತಿಯುತವಾಗಿ ಆದರೆ ಬಿಡುಗಡೆಗೆ ಅಗತ್ಯವಾದ ಮೊಂಡ ಮತ್ತು ಉದ್ದೇಶಪೂರ್ವಕವಾದ ಹೋರಾಟಕ್ಕೆ ಮುಂದುವರಿಯುವ ಮೊದಲು ಅತ್ಯುತ್ತಮ ಸಾಮಾಜಿಕ ಶಕ್ತಿಗಳು ಗೆಲ್ಲುತ್ತವೆ ಮತ್ತೊಂದು ವಿಭಾಗದಲ್ಲಿ ನಿಮ್ಮ ಮಾತುಗಳು ಯಾವುದೇ ಅರ್ಥದಲ್ಲಿ ಪ್ರಸ್ತುತ ಹಗೆಯ ಸ್ಥಿತಿಯ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗುವಿಕೆಯನ್ನು ಉದ್ದೇಪಿಸುತ್ತದೆ ಈ ಹೋರಾಟವನ್ನು ಪ್ರಾರಂಭಿಸಿದವರಲ್ಲಿ ನೀವೇ ಮೊದಲಿಗರು ಇಲ್ಲಿಯವರೆವಿಗೂ ಇದು ಮುಂದುವರಿಯುತ್ತಿದೆ ಈ ರೀತಿಯಾಗಿ ಕ್ರೈಸ್ತ ಪ್ರಪಂಚದ ಎಲ್ಲಾ ದೇಶಗಳು ಬಹುಕಾಲದಿಂದ ಆಯ್ದುಕೊಂಡ ಅಂಧಕಾರದ ಮೇಲೆ ಅಲಕ್ಷತೆಯಿಂದ ಮುಗ್ಗರಿಸುತ್ತಿವೆ ಸ್ವತಂತ್ರವನ್ನು ಕೊಚ್ಚಿಕೊಳ್ಳುವ ಅನೇಕ ವಿಧಗಳಲ್ಲಿ ಉಳಿದೆಲ್ಲಾ ದೇಶಗಳಿಗಿಂತ ಹೆಚ್ಚಾಗಿ ಶ್ರೀಮಂತವಾದ ದಯೆ ಹೊಂದಿದ್ದರೂ ಈ ಚೆಲುವಾದ ನಾಡು ಅದಕ್ಕೆ ಹೊರತಾಗಿಲ್ಲ ಅದಕ್ಕೆ ಅನೇಕ ಎಚ್ಚರಿಕೆಗಳನ್ನು ಸಹ ನೀಡಲಾಗಿದೆ ಅದರ ಹುತಾತ್ಮ ಅಧ್ಯಕ್ಷರಾದ ಅಬ್ರಹಾಂ ಲಿಂಕನ್ ರವರು ಬಹುಮಟ್ಟಿಗೆ ಪ್ರವಾದನೀಯವಾಗಿದ್ದ ಮಾತುಗಳನ್ನು ಗಮನಿಸಿರಿ ಇದನ್ನು ಅವರು ಹತ್ಯೆಯಾಗುವುದಕ್ಕೆ ಸ್ವಲ್ಪ ಮುಂಚೆ ಇಲಿಯಾನ್ಸ್ನಲ್ಲಿರುವ ತಮ್ಮ ಸ್ನೇಹಿತರಿಗೆ ಬರೆದಿದ್ದರು ಹೌದು ಈ ಕ್ರೂರ ಯುದ್ಧವು ಸಮಾಪ್ತಿಗೊಳ್ಳುವ ಕಾಲವು ಸನ್ನಿಹಿತವಾಗುತ್ತಿರುವುದಕ್ಕಾಗಿ ನಮ್ಮನ್ನು ನಾವು ಅಭಿನಂದಿಸಿಕೊಳ್ಳೋಣ ಇದಕ್ಕೆ ಬಹಳಷ್ಟು ಸಂಪತ್ತು ಹಾಗೂ ರಕ್ತವು ವ್ಯಯವಾಗಿದೆ ಅಮೆರಿಕ ಯುವಕರ ಅತ್ಯುತ್ತಮ ಪುಷ್ಪವು ಈ ದೇಶವು ಜೀವಂತವಾಗಿರುವುದಕ್ಕಾಗಿ ನಮ್ಮ ದೇಶದ ವೇದಿಕೆಯ ಮೇಲೆ ಉಚಿತವಾಗಿ ಸಮರ್ಪಿಸಲ್ಪಟ್ಟಿತು ಗಣರಾಜ್ಯಕ್ಕಾಗಿ ಅದು ನಿಜವಾದ ಶೋಧನೆಯ ಕ್ಷಣ ಆದರೆ ಮುಂದಿನ ದಿನಗಳಲ್ಲಿ ಬಿಕ್ಕಟ್ಟು ಸಮೀಪಿಸುತ್ತಿರುವುದನ್ನು ನಾನು ನೋಡುತ್ತೇನೆ ಅದು ನನ್ನನ್ನು ಧೈರ್ಯಹೀನಗೊಳಿಸುತ್ತದೆ ಮತ್ತು ನನ್ನ ದೇಶದ ಸುರಕ್ಷತೆಗಾಗಿ ನಡುಗುವಂತೆ ಮಾಡುತ್ತಿದೆ ಯುದ್ಧದ ಫಲವಾಗಿ ಸಂಘ ಸಂಸ್ಥೆಗಳು ಸ್ಥಾನಪಲ್ಲಟಗೊಂಡಿವೆ ಉನ್ನತ ಸ್ಥಾನದಲ್ಲಿ ಭ್ರಷ್ಟಾಚಾರವು ಮುಂದುವರಿಯುತ್ತದೆ ಮತ್ತು ದೇಶದ ಹಣ ಶಕ್ತಿಯು ತನ್ನ ಆಳ್ವಿಕೆಯನ್ನು ಮುಂದುವರೆಸಲು ಹೆಣಗುತ್ತವೆ ಯುದ್ಧ ನಿಗ ನಿಯಮಗಳು ಗದ್ದುಗೆಗೇರಿದ ಪರಿಣಾಮವಾಗಿ ಉನ್ನತ ಸ್ಥಾನಗಳಲ್ಲಿ ಭ್ರಷ್ಟಾಚಾರದ ಯುಗವಾಗಿ ಅನುಸರಿಸುತ್ತದೆ ಮತ್ತು ದೇಶದ ಹಣದ ಶಕ್ತಿಯು ಜನರ ಪೂರ್ವಾಗ್ರಹ ಮೇಲೆ ಕೆಲಸ ಮಾಡುವ ಮೂಲಕ ತನ್ನ ಆಳ್ವಿಕೆಯನ್ನು ವಿಸ್ತರಿಸಲು ಪ್ರಯತ್ನಿಸುತ್ತದೆ ಮತ್ತು ಎಲ್ಲ ಸಂಪತ್ತು ಕೆಲವರ ಕೈಯಲ್ಲಿ ಒಟ್ಟುಗೂಡಿಸುತ್ತದೆ ಮತ್ತು ಗಣರಾಜ್ಯವು ನಾಶವಾಗುತ್ತದೆ ಈ ಕ್ಷಣದಲ್ಲಿ ನಾನು ಯುದ್ಧ ಮಧ್ಯೆಯೂ ನನ್ನ ದೇಶದ ಸುರಕ್ಷತೆಗಾಗಿ ಹಿಂದೆಂದಿಗಿಂತ ಹೆಚ್ಚಾಗಿ ಉಳ್ಳವನಾಗಿದ್ದೇನೆ.